1997ರಲ್ಲಿ ಪ್ರಾರಂಭವಾದಂತಹ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ದತ್ತಿ ದಿನಾಚರಣೆ ಕಾರ್ಯಕ್ರಮ ಈ ಬಾರಿ 27ನೇ ದತ್ತಿ ದಿನಾಚರಣೆ ಕಾರ್ಯಕ್ರಮವಾಗಿ ಹೊರಹೊಮ್ಮಿದ್ದು, ಕಳೆದ 20 ದಿನಗಳಿಂದ ಸತತವಾಗಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದ್ದಾವೆ. ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಸ್ಪರ್ಧೆಗಳು ಇವೆಲ್ಲದರ ನಂತರ ಅತಿ ಮುಖ್ಯವಾಗಿ ತಮ್ಮಲ್ಲಿ ಈಗ ಮನವಿ ಮಾಡಿಕೊಳ್ಳೋದು ಒಂದೇನೇನೆ, ನಾಳೆ ಅಲ್ಲ ನಾಳಿದ್ದು ಅಂದರೆ 26ನೇ ತಾರೀಕು ಏನು ಬೃಹತ್ ರಕ್ತದಾನ ಶಿಬಿರದ ಒಂದು ಆಯೋಜನೆ ಮಾಡಲಾಗಿದೆ. 2002ರಲ್ಲಿ ಲಯನ್ ಸಂಸ್ಥೆಯ ಒಂದು ಪ್ರೇರಣೆಯೊಂದಿಗೆ ರಾಷ್ಟ್ರೋತ್ಥಾನ ಪರಿಷತ್ತಿನೊಂದಿಗೆ ಜೋಡಿಸಿ ಪ್ರಾರಂಭ ಮಾಡಿದಂತಹ ರಕ್ತದಾನ ಶಿಬಿರ ಇವತ್ತು ಇಡೀ ರಾಜ್ಯದಲ್ಲಿ ದಾಖಲೆ ಮಟ್ಟದಲ್ಲಿ ಪ್ರತಿ ವರ್ಷ ನಾವು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತಲಿನ ಎಲ್ಲ ನನ್ನ ಆತ್ಮೀಯ ರಕ್ತದಾನಿಗಳು, ಇದರ ಬಗ್ಗೆ ಆಸಕ್ತಿ ಇರತಕ್ಕಂಥವರು, ತಮ್ಮಲ್ಲೆಲ್ಲರಲ್ಲೂ ಕೇಳ್ಕೊಳ್ಳೋದು ಒಂದೇನೇನೆ, ನಾವು ವಿಜ್ಞಾನವನ್ನು ಎಷ್ಟೇ ಮುಂದೆ ಹೋಗಿದ್ದರೂ ಸಹ, ವಿಜ್ಞಾನದ ಮುಖಾಂತರ ಮಂಗಳದ ಅಂಗಳದಲ್ಲಿ ನಾವು ತಲುಪಿದ್ದರೂ ಸಹ, ಇಂದಿಗೂ ಸಹ ಒಂದೇ ಒಂದು ತೊಟ್ಟು ಕೃತಕ ರಕ್ತವನ್ನು ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗಿಲ್ಲ. ಆ ರಕ್ತದ ಅಭಾವ ಎಷ್ಟು ಇದೆ ಅನ್ನೋದನ್ನು ನಾನು ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಕ್ತ ಕೊಡೋದ್ರ ಮುಖಾಂತರ 3 ಜೀವಗಳನ್ನು ಉಳಿಸೋದು ಅತಿ ಮುಖ್ಯ. ಅದರ ಜೊತೆಗೆ ನಮಗೆ ಸ್ವಂತ ಲಾಭ ಸಹ ಇದೆ. ರಕ್ತ ಕೊಡುವುದರಿಂದ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಕಮ್ಮಿಯಾಗಿ ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟೆಲ್ಲ ವಿಚಾರಗಳನ್ನು ತಮಗೆ ತಿಳಿಸಿ ಮನವಿ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಆಗಿದೆ. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರಕ್ತದಾನಿಗಳು ದಯಮಾಡಿ ನಾಳೆ 26ನೇ ತಾರೀಕು ನಡೀತಕ್ಕಂತಹ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಶ್ರೀ ಶ್ರೀ ವಿ ವೆಂಕಟರಾಯಪ್ಪ ಶಿಕ್ಷಣ ಕೇಂದ್ರ, KV ಕ್ಯಾಂಪಸ್ ಎಂದೇ ಪ್ರಚಲಿತವಾಗಿರ್ತಕ್ಕಂಥದ್ದು, ಈ ಒಂದು ಭಾಗದಲ್ಲಿ ನಮ್ಮ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ಒಳಾಂಗಣ ಕ್ರೀಡಾಂಗಣ ಇಂಡೋರ್ ಸ್ಟೇಡಿಯಂ ಅಂತಲೇ ಪ್ರಖ್ಯಾತಿಯಾಗಿರ್ತಕ್ಕಂತಹ ಈ ಜಾಗದಲ್ಲಿ ನಡೀತಕ್ಕಂತಹ ಬೃಹತ್ ರಕ್ತದ ಶಿಬಿರವನ್ನು ತಾವೆಲ್ಲರೂ ಬಂದು ರಕ್ತದಾನ ಮಾಡುವುದರ ಮುಖಾಂತರ ಈ ಒಂದು ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ, ಚಿಕ್ಕಬಳ್ಳಾಪುರದ ರೆಡ್ ಕ್ರಾಸ್ ಸಂಸ್ಥೆಯವರು ಸಹ ನಮ್ಮ ಜೊತೆ ಸಹಯೋಗ ಮಾಡಿ ಸಾಕಷ್ಟು ಶ್ರಮ ಹಾಕ್ತಾ ಇದ್ದಾರೆ. ಆ ರೆಡ್ ಕ್ರಾಸ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್, ಈಗ CVV ಕ್ಯಾಂಪಸ್ನಲ್ಲಿ ರಕ್ತದಾನ ಶಿಬಿರ ಅಂದರೆ ದಾಖಲೆಯನ್ನು ನಿರ್ಮಿಸಿದೆ ಈಗಾಗಲೇ, ಈ ಬಾರಿ ಎಷ್ಟು ಒಂದು ಯೂನಿಟ್ ರಕ್ತ ಸಂಗ್ರಹಣೆ ಮಾಡೋ ಗುರಿ ಇದೆ, ಮೊದಲ ಬಾರಿಗೆ ರಕ್ತ ದಾನ ಮಾಡುವಂಥ ಯುವಕರಿಗೆ ಏನು ಸಂದೇಶ ಕೊಡ್ತೀರಾ ಸರ್? ಪ್ರತಿ ವರ್ಷ 2016ರಿಂದ 1000 ಆಸುಪಾಸಿನಲ್ಲಿ ನಾವು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಅಂದರೆ 1000 ಯೂನಿಟ್ಗಳಷ್ಟು ರಕ್ತದ ಶೇಖರಣೆ ಆಗ್ತಾ ಇದೆ. ಕಳೆದ ವರ್ಷ 1461 ಯೂನಿಟ್ಗಳಷ್ಟು ಬೃಹತ್ ಮಟ್ಟದ ಒಂದು ರಕ್ತದಾನ ಶಿಬಿರ ಯಶಸ್ವಿಯಾಗಿ ಆಯೋಜನೆ ಆಗಿತ್ತು. ಈ ಬಾರಿ ಕನಿಷ್ಠ 1500 ಯೂನಿಟ್ಗಳಷ್ಟು ಗುರಿಯನ್ನು ಇಟ್ಕೊಂಡಿದ್ದೇವೆ. ಇದೆಲ್ಲ ಸಾಧ್ಯ ಆಗಬೇಕು ಅಂತಂದರೆ ದಾನಿಗಳು ನೀವು ತುಂಬ ಮುಖ್ಯ. ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿ ವರ್ಗದವರು ತಾವು ಮುಖ್ಯ. ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ನೀವು ಇದರ ಒಂದು ಮೂಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ತಾವೆಲ್ಲರೂ ಸಹ ಭಾಗವಹಿಸಿ ಈ ಬಾರಿ ಕನಿಷ್ಠ 1500 ಯೂನಿಟ್ಗಳ ಒಂದು ರಕ್ತ ಶೇಖರಣೆಗೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ಅದರ ಜೊತೆಗೆ ಇವತ್ತು ಮೊದಲನೇ ಬಾರಿಗೆ ರಕ್ತ ನೀಡ್ತಾ ಇರತಕ್ಕಂತಹ ದಾನಿಗಳು ಯಾರಿದ್ದೀರಿ, ನಿಜವಾಗಲೂ ಸಹ ಆತಂಕ ಮತ್ತು ಭಯ ಅನ್ನೋದನ್ನು ಇಟ್ಕೊಳ್ಳೇಬೇಡಿ. ಧೈರ್ಯವಾಗಿ ಮುಂದೆ ಬನ್ನಿ. ನಾನು ವೈಯಕ್ತಿಕವಾಗಿ ಪ್ರತಿ ವರ್ಷ ರಕ್ತದಾನವನ್ನು ಮಾಡ್ತಾ ಇದ್ದೇನೆ. ಯಾವುದೇ ರೀತಿ ತೊಂದರೆ ಆಗಿಲ್ಲ. ಅಪನಂಬಿಕೆ ಮತ್ತು ಯಾವುದೋ ಸುಳ್ಳು ವದಂತಿಗಳಿಗೆ ಕಿವಿಗೊಡಬೇಡಿ. ತಾವೆಲ್ಲರೂ ಬಂದು ಧೈರ್ಯವಾಗಿ, ಯಾರ್ಯಾರು 18 ವರ್ಷ ದಾಟಿದ್ದೀರಿ ಮತ್ತು 60 KGಗಿಂತ ಹೆಚ್ಚು ತೂಕ ಇದ್ದೀರಿ, ತಾವೆಲ್ಲರೂ ಸಹ ಅರ್ಹರಾಗಿರ್ತೀರಿ. ದಯಮಾಡಿ ಬಂದು ಈ ರಕ್ತದಾನದಲ್ಲಿ ಭಾಗವಹಿಸಿ
ಇಲ್ಲಿಂದ ನಿಮ್ಮ ರಕ್ತದಾನದ ಒಂದು ಪ್ರಯಾಣ ಏನಿದೆ ಅದು ಪ್ರಾರಂಭವಾಗಲಿ. ಪ್ರತಿ ವರ್ಷ ಎರಡು ಬಾರಿ ತಾವು ರಕ್ತದಾನವನ್ನು ಮಾಡಿ ಈ ಒಂದು ಸಾರ್ಥಕ ಒಂದು ಜೀವನವನ್ನು ನಡೆಸಿ ಅಂತ ತನ್ನ ನಮ್ಮಲ್ಲಿ ತಾವು ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ.